ನಮಸ್ಕಾರ ವೀಕ್ಷಕರೆ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್, ಚಾನೆಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ಈ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್, ಐ ಪಿಲ್ ಆಗ್ಬೋದು, ಅನ್ವಾಂಟೆಡ್ 72 ಟ್ಯಾಬ್ಲೆಟ್ ಆಗ್ಬೋದು, ಇದರ ಸೈಡ್ ಇಫೆಕ್ಟ್ಸ್ ಏನಿರ್ತವೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಐ ಪಿಲ್ ಅಥವಾ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಅಥವಾ ಈ ತುರ್ತು ಗರ್ಭ ನಿರೋಧಕ ಪಿಲ್ಸ್ ಎಂದರೆ ಏನಿವು? ಇವು ಈ ಅನ್ಇಂಟೆಂಡೆಡ್ ಪ್ರೆಗ್ನೆನ್ಸಿ ಅಥವಾ ಅನ್ವಾಂಟೆಡ್ ಪ್ರೆಗ್ನೆನ್ಸಿಯನ್ನು ತಡೆಯಲಿಕ್ಕೆ ಯೂಸ್ ಮಾಡುವಂತಹ ಒಂದು ಗುಳಿಗೆ. ಹೆಸರು ಹೇಳಿದ ಹಾಗೆ ಇದು ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್. ಏನಾದರೂ ಎಮರ್ಜೆನ್ಸಿ ಕಂಡೀಷನ್ಸ್ ಇತ್ತು, ಲೈಕ್ ನಿಮ್ಮ ಕಾಂಡಮ್ ಫೇಲಿಯರ್ ಆಗೋಯಿತು, ಅಥವಾ ನೀವು ಕಾಂಡಮ್ ಹಾಕ್ಕೊಂಡಿದ್ರಿ ಅದು ಹರಿದು ಹೋಯಿತು, ಸ್ಲಿಪ್ ಆಗಿ ಹೋಯಿತು, ಕಾಂಡಮನ್ನು ಯೂಸೇ ಮಾಡಲಿಲ್ಲ, ನೀವು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸನ್ನು ತೆಗೆದುಕೊಳ್ತಾ ಇದ್ರಿ, ನಿಮಗೆ ಮರ್ತು ಹೋಯಿತು, ಅಥವಾ ಫೋರ್ಸ್ಫುಲ್ ಸೆಕ್ಸ್ ಆಯಿತು, ಇಂಥ ಎಲ್ಲ ಕಂಡೀಷನ್ಸಲ್ಲಿ ನೀವು ಇದನ್ನು ತೆಗೆದುಕೊಳ್ಬೋದು. ಹೊರತು ರೆಗ್ಯುಲರ್ ಆಗಿ ನೀವು ಐ ಪಿಲ್ಲನ್ನು ಒಂದು ಪ್ರೆಗ್ನೆನ್ಸಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಯೂಸ್ ಮಾಡಬಾರ್ದು. ಒಂದೇ ಒಂದು ಗುಳಿಗೆ ಇರುತ್ತೆ ಇದು. ಆ್ಯಂಡ್ ಈ ಗುಳಿಗೆಯನ್ನು ನೀವು ವಿತಿನ್ 3 ಡೇಸ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಆ್ಯಕ್ಟಿವಿಟಿ, ಈ ಅಸುರಕ್ಷಿತ ಲೈಂಗಿಕ ಸಂಬಂಧವಾದ 3 ದಿನಗಳ ಒಳಗೆ ನೀವು ಈ ಒಂದು ಗುಳಿಗೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಎಷ್ಟು ಬೇಗ ತೆಗೆದುಕೊಳ್ತೀರೋ ಅದು ಅಷ್ಟು ಎಫೆಕ್ಟಿವ್ ಇರುತ್ತೆ. ಸಪೋಸ್ ನೀವು ಈ ಗುಳಿಗೆ ತೆಗೆದುಕೊಂಡ 2 ತಾಸಿನಲ್ಲಿ ನಿಮಗೆ ವಾಮಿಟಿಂಗ್ ಆಯಿತು ಅಂತ ಹೇಳಿದರೆ ನೀವು ಇನ್ನೊಂದು ಗುಳಿಗೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಆ್ಯಂಡ್ ಈ ವಾಂತಿಯನ್ನು ನಿಲ್ಲಿಸುವಂತಹ ಔಷಧಿಯನ್ನು ಸಹ ತೆಗೆದುಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟ್ಸ್ ಏನಿರ್ತವೆ, ಅರೌಂಡ್ 90-95% ಪ್ರೊಟೆಕ್ಷನನ್ನು ಕೊಡ್ತಾ ಇರುತ್ತೆ. ಅಂದರೆ 5-10% ಚಾನ್ಸಸ್ ಇರುತ್ತೆ ನೀವು ಈ ಗುಳಿಗೆಯನ್ನು ತೆಗೆದುಕೊಂಡ್ರೂ ಸಹ ನೀವು ಪ್ರೆಗ್ನೆಂಟ್ ಆಗುವಂಥದ್ದು. ಈ ಮಾತ್ರೆಗಳು ನಿಮಗೆ ಈ ಏಡ್ಸ್ ಆಗಲಿ, HIV ಆಗಲಿ, ಅಥವಾ ಬೇರೆ ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಥವಾ ಈ ಲೈಂಗಿಕವಾಗಿ ಹರಡುವಂತಹ ಸೋಂಕುಗಳನ್ನು ತಡೆಯೋದಿಲ್ಲ. ಇಂಥವುಗಳನ್ನ ತಡೆಯಬೇಕಂದ್ರೆ ನೀವು ಯೂಸ್ ಮಾಡಬೇಕು ಕಾಂಡಮ್. ಆ್ಯಂಡ್ ಈ ಒಂದು ಗುಳಿಗೆಯನ್ನು ತೆಗೆದುಕೊಂಡ್ರೆ ನಿಮಗೆ ಮುಂದಿನ ಟೈಮ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದರೆ ಅದು ನಿಮಗೆ ಪ್ರೊಟೆಕ್ಷನನ್ನು ಕೊಡ್ತಾ ಇರೋದಿಲ್ಲ. ನೀವು ಸೆಕ್ಷುವಲಿ ಆ್ಯಕ್ಟಿವ್ ಇದ್ದೀರಾ ಅಂತ ಹೇಳಿದರೆ ಈ ಗುಳಿಗೆಯನ್ನು ಒಂದು ರೆಗ್ಯುಲರ್ ಕಾಂಟ್ರಾಸೆಪ್ಷನ್ ಆಗಿ ನೀವು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಈ ಗುಳಿಗೆಯಿಂದ ನಮ್ಮ ಆರೋಗ್ಯಕ್ಕೆ ಏನಾದರೂ ಹಾನಿ ಆಗುತ್ತಾ? ನೋಡಿ, 1-2 ಸಲ ಇದನ್ನು ಯೂಸ್ ಮಾಡಿದರೆ ಇದಕ್ಕೇನು ಅಷ್ಟು ಹಾರ್ಮ್ಫುಲ್ ಎಫೆಕ್ಟ್ಸ್ ಇರೋದಿಲ್ಲ, ಲಾಂಗ್ ಟರ್ಮ್ ಕಾಂಪ್ಲಿಕೇಷನ್ಸ್ ಆ ಥರ ಏನು ಅಷ್ಟು ಇರೋದಿಲ್ಲ. ಬಟ್ ಯಸ್, ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇರುತ್ತೆ, ಯಾಕಂದರೆ ಇದರಲ್ಲಿ ಹೈ ಡೋಸ್ ಆಫ್ ಹಾರ್ಮೋನ್ ಇರುತ್ತೆ. ಸೈಡ್ ಇಫೆಕ್ಟ್ಸ್ ಅಂದರೆ ನಿಮಗೆ ಸ್ವಲ್ಪ ವಾಕರಿಕೆ ಬಂದಂಗೆ ಆಗ್ಬೋದು, ವಾಂತಿ ಆಗ್ಬೋದು, ಬಹಳ ಸುಸ್ತಾಗ್ಬೋದು, ತಲೆನೋವು ಬರ್ಬೋದು, ಸ್ತನಗಳಲ್ಲಿ ನೋವು ಉಂಟಾಗ್ಬೋದು, ಹೊಟ್ಟೆ ನೋವು ಬರ್ಬೋದು. ಕೆಲವೊಂದು ಮಹಿಳೆಯರಲ್ಲಿ ಇದು ಈ ಲೆವನಾರ್ಜೆಸ್ಟ್ರಾಲ್ ಏನಿರುತ್ತೆ ಆ ಕಾಂಪೋನೆಂಟ್ಗೆ ಅಲರ್ಜಿ ಡೆವಲಪ್ ಆಗ್ಬೋದು, ಸ್ಕಿನ್ ಮೇಲೆ ಸ್ವಲ್ಪ ರ್ಯಾಷಸ್ ಸಹ ಬರ್ಬೋದು. ಈಗ ಈ ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೆ ಬೇರೆ ಯಾವ ಔಷಧಿಯನ್ನು ತೆಗೆದುಕೊಳ್ತಾ ಇದ್ರೆ ಅದು ಇಂಟ್ರಾಕ್ಟ್ ಆಗುತ್ತೆ? ಸಪೋಸ್ ನಿಮಗೆ ಫಿಟ್ಸ್ ಇದೆ, ನೀವು ಫಿಟ್ಸಿನ ಗುಳಿಗೆಯನ್ನು ತೆಗೆದುಕೊಳ್ತಾ ಇದ್ದೀರಾ ಅಂತ ಹೇಳಿದರೆ ಈ ಐ ಪಿಲ್ ಅದರ ಜೊತೆ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ನೀವು ಈ TBಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀರಾ, anti-TB ಮೆಡಿಸಿನ್ಸ್ ಈ ಔಷಧಿಯ ಜೊತೆ ರಿಯಾಕ್ಟ್ ಆಗ್ತವೆ. ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ಗೆ ಟ್ರೀಟ್ ಮಾಡುವಂತಹ ಮೆಡಿಸಿನ್ಸ್ ಲೈಕ್ ಕೆಟಕೊನೋಝೋಲ್ ಎಕ್ಸೆಟ್ರಾ ಸಹ ಈ ಔಷಧಿಯೊಂದಿಗೆ ಇಂಟ್ರಾಕ್ಟ್ ಆಗುವಂಥ ಚಾನ್ಸಸ್ ಇರ್ತವೆ. ಆ್ಯಂಡ್ ನಿಮಗೆ ಲಿವರ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಈ ರಕ್ತ ಹೆಪ್ಪುಗಟ್ಟುವಲ್ಲಿ ಪ್ರಾಬ್ಲಮ್ ಇದ್ದಂಥವರು ಈ ಔಷಧಿಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಕೆಲವೊಮ್ಮೆ ಈ ಔಷಧಿಯನ್ನು ತೆಗೆದುಕೊಂಡ ಮೇಲೆ ನಿಮಗೆ ಸ್ವಲ್ಪ ಡ್ರೌಸಿ ಅನ್ನಿಸ್ತಾ ಇರ್ಬೋದು, ಸೊ ನೀವು ಡ್ರೈವ್ ಮಾಡೋದು ಇತ್ತು ಅಂತ ಹೇಳಿದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಐ ಪಿಲ್ ತೆಗೆದುಕೊಂಡ ಮೇಲೂ ಒಂದು ಮಹಿಳೆ ಪ್ರೆಗ್ನೆಂಟ್ ಆಗಬಹುದಾ? ಎಸ್, ದೆರ್ ಆರ್ ಚಾನ್ಸಸ್ ದ್ಯಾಟ್ ಐ ಪಿಲ್ ತೆಗೆದುಕೊಂಡ ನಂತರವೂ ಒಂದು ಮಹಿಳೆ ಪ್ರೆಗ್ನೆಂಟ್ ಆಗ್ಬೋದು. ಅರೌಂಡ್ 5-10% ಕೇಸಸ್ಸಲ್ಲಿ ಹೀಗಾಗತ್ತೆ. ಯಾಕೆ ಅಂದರೆ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನಿಮ್ಮ ಅಂಡೋತ್ಪತ್ತಿಯ ಟೈಮ್ ಇರಬಹುದು, ಎಷ್ಟು ಹೊತ್ತಿನ ಒಳಗಡೆ ನೀವು ಈ ಔಷಧಿಯನ್ನು ತೆಗೆದುಕೊಂಡಿದ್ದೀರಿ. ಸೊ ನೀವು ಎಕ್ಸ್ಪೆಕ್ಟೆಡ್ ಟೈಮ್ಕ್ಕಿಂತ ನಿಮ್ಮ ಪೀರಿಯಡ್ಸ್ ಬರಲಿಲ್ಲ ಅಂತ ಹೇಳಿದಾಗ ಈ 7 ಡೇಸ್ ಆದಮೇಲೆ ಒಂದ್ಸಲ ಪ್ರೆಗ್ನೆನ್ಸಿ ಟೆಸ್ಟನ್ನು ತೆಗೆದುಕೊಂಡು ನೋಡಬೇಕು ಟು ಕನ್ಫರ್ಮ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಇಲ್ಲ ಅಂತ. ಕೆಲವೊಮ್ಮೆ ಈ ಔಷಧಿಯನ್ನು ತೆಗೆದುಕೊಂಡು ಆದ ನಂತರ ಕಪಲ್ ಸೆಕ್ಷುವಲ್ ಆ್ಯಕ್ಟಿವಿಟಿಯನ್ನು ಮಾಡ್ತಾರೆ, ಇಂತಹದಕ್ಕೂ ಈ ಔಷಧಿ ಪ್ರೊಟೆಕ್ಷನನ್ನು ಕೊಡ್ತಾ ಇರೋದಿಲ್ಲ. ಸೊ ಒಂದು ಸಲ ಔಷಧಿಯನ್ನು ತೆಗೆದುಕೊಂಡು ನಂತರ ನೀವು ಈ ಆ್ಯಕ್ಟಿವಿಟಿಯನ್ನು ಮಾಡಿದರೂ ಸಹ ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರ್ತವೆ. ಸಪೋಸ್ ಈ ಔಷಧಿಯನ್ನು ತೆಗೆದುಕೊಂಡ ನಂತರವೂ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟೆ ಆ್ಯಂಡ್ ನನಗೆ ಈ ಮಗುವನ್ನು ಕಂಟಿನ್ಯೂ ಮಾಡಬೇಕು ಅಂತ ಆಸೆ ಇದೆ, ಸೊ ಇದರಿಂದ ನನ್ನ ಮಗುವಿಗೆ ಏನಾದರೂ ಪ್ರಾಬ್ಲಮ್ ಆಗತ್ತಾ,
ಏನಾದರೂ ಈ ಜನ್ಮಜಾತ ಅಸಹಜತೆಗಳು ಅಥವಾ ಕಂಜನೈಟಲ್ ಡಿಫೆಕ್ಟ್ಸ್ ಬರ್ತಾವ ಹಾಗೆ ಏನೂ ಆಗೋದಿಲ್ಲ. ಇದು ಪ್ರೆಗ್ನೆನ್ಸಿ ಅಥವಾ ಈ ಮಗುವಿಗೆ ಏನು ಡಿಫೆಕ್ಟ್ಸ್ ಅನ್ನ ಉಂಟು ಮಾಡ್ತಾ ಇರೋದಿಲ್ಲ. ಈ ಸ್ತನಪಾನ ಮಾಡುವ ಮಹಿಳೆಯರು ಈ ಐಪಿಲ್ ಅಥವಾ ಈ ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್ ಅನ್ನ ತೆಗೆದುಕೊಳ್ಬಹುದಾ? ಸೊ ಇದು ಯೂಶ್ವಲಿ ಸೇಫ್ ಇರುತ್ತೆ, ಬಟ್ ಈ ಸ್ತನಪಾನ ಮಾಡುವವರು ಬೇರೆ ಟೈಪ್ ಆಫ್ ಕಾಂಟ್ರಾಸೆಪ್ಷನ್ ಲೈಕ್ ಇಂಟ್ರಾಯುಟ್ರೈನ್ ಡಿವೈಸಸ್, ಕಾಪರ್ ಟಿ ಇಂಥವುಗಳಕ್ಕೆ ಹೋಗಬೇಕು ಫಾರ್ ಅ ರೆಗ್ಯುಲರ್ ಕಾಂಟ್ರಾಸೆಪ್ಷನ್. ಸೊ ನನಗೆ ಹೇಗೆ ಗೊತ್ತಾಗತ್ತೆ ಈ ಔಷಧಿಯನ್ನು ತೆಗೆದುಕೊಂಡಾಗ ಇದು ಎಫೆಕ್ಟಿವ್ ಇದೆಯೋ ಇಲ್ವೋ ಅಂತ? ಸೊ ಓನ್ಲಿ ವೇ ನಿಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನೀವು ಈ 3 ವಾರ ಈ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಆಕ್ಟಿವಿಟಿ ಆದ ನಂತರ ಒಂದು ಪ್ರೆಗ್ನೆನ್ಸಿ ಟೆಸ್ಟನ್ನು ತೆಗೆದುಕೊಂಡು ನೋಡಬೇಕು. ಅದು ನೆಗೆಟಿವ್ ಬಂತು ಅಂತ ಹೇಳಿದರೆ ಇಟ್ ಈಸ್ 100% ಎಫೆಕ್ಟಿವ್, ಆ್ಯಂಡ್ ಇನ್ ಕೇಸ್ ಇಫ್ ಇಟ್ ಇಸ್ ಪಾಸಿಟಿವ್ ಅಂದರೆ ಅದು ವರ್ಕ್ ಆಗಲಿಲ್ಲ. ಸೊ ನಿಮ್ಮ ಪೀರಿಯಡ್ಸ್ ಯಾವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಆ ಪೀರಿಯಡ್ಸ್ ಬರೋ ಟೈಮ್ಕ್ಕಿಂತ ಅದು 7 ದಿನ ಆದರೂ ಬರ್ತಾ ಇಲ್ಲ ಅಂದಾಗ ಒಂದು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿಕೊಂಡು ನೋಡ್ಕೊಳ್ಳಿ. ನಮ್ಮ ಪೀರಿಯಡ್ಸ್ ಏನೇನು ಚೇಂಜಸ್ ಆಗ್ತವೆ ಈ ಐಪಿಲ್ಲನ್ನು ತೆಗೆದುಕೊಂಡಾಗ? ಈ ಐಪಿಲ್ ಅನ್ನೋದು ಒಂದು ಹಾರ್ಮೋನಲ್ ಪ್ರಿಪ್ರೇಷನ್, ಒಂದು ಹೈ ಡೋಸ್ ಆಫ್ ಹಾರ್ಮೋನ್ ಇದರಲ್ಲಿ ಇರುತ್ತೆ. ಸೊ ಅದರಿಂದ ನಿಮ್ಮ ಪೀರಿಯಡ್ಸ್ ಈ ಔಷಧಿಯನ್ನು ತೆಗೆದುಕೊಂಡಾಗ ಚೇಂಜ್ ಆಗ್ತವೆ. ಐದರ್ ಪೀರಿಯಡ್ಸ್ ಬೇಗ ಬರ್ಬೋದು 2-3 ದಿನ, ಅಥವಾ ಒಂದು 4-5 ದಿನ ಲೇಟ್ ಬರ್ಬೋದು. ಪೀರಿಯಡ್ಸ್ ಬಹಳ ಹೆವಿ ಆಗ್ಬೋದು, ಬಹಳ ಕಡಿಮೆ ಆಗ್ಬಹುದು. ನಿಮ್ಮ ಯೋನಿಯ ಡಿಸ್ಚಾರ್ಜ್ ಸ್ವಲ್ಪ ಚೇಂಜ್ ಆಗ್ತಾ ಇರಬಹುದು. ಸ್ವಲ್ಪ ಜನ ಮಹಿಳೆಯರಲ್ಲಿ ವಿಡ್ರಾವಲ್ ಬ್ಲೀಡಿಂಗ್ ಆಗುತ್ತೆ, ಅಂದರೆ ಈ ಐಪಿಲ್ ತೆಗೆದುಕೊಂಡ 5 ಅಥವಾ 7 ದಿನಗಳ ನಂತರ ಒಂದು ಸ್ವಲ್ಪ ಸ್ಪಾಟಿಂಗ್ ತರ ಆಗ್ತಾ ಇರುತ್ತೆ. ಇದನ್ನ ನಾವು ವಿಡ್ರಾವಲ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಸೊ ಪೀರಿಯಡ್ಸ್ ಬರೋ ಟೈಮಲ್ಲೇ ಬರ್ತಾ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು 3-4 ಡೇಸ್ ಅರ್ಲಿ ಆರ್ 4-5 ಡೇಸ್ ಲೇಟರ್. ಅಂಡ್ ಪೀರಿಯಡ್ಸ್ ಬಂದಾಗ ಸ್ವಲ್ಪ ಜನರಿಗೆ ಬಹಳ ಹೊಟ್ಟೆ ನೋವು ಸಹ ಬರ್ತಾ ಇರುತ್ತೆ. ಈ ಔಷಧಿ ತೆಗೆದುಕೊಳ್ಳೋದ್ರಿಂದ ನನ್ನ ಮುಂದಿನ ಪ್ರೆಗ್ನೆನ್ಸಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ನೋಡಿ, ನೀವು ಮುಂದೆ ಪ್ರೆಗ್ನೆಂಟ್ ಆಗೋದನ್ನು ಬಹಳಷ್ಟು ಫ್ಯಾಕ್ಟರ್ಸ್ ಡಿಟರ್ಮಿನ್ ಮಾಡ್ತಾ ಇರ್ತವೆ, ಜಸ್ಟ್ ಒಂದು ಐಪಿಲ್ ಅದನ್ನು ಡಿಟರ್ಮಿನ್ ಮಾಡ್ತಾ ಇರೋದಿಲ್ಲ. ಸೊ ಆಸ್ ಸಚ್ ಐಪಿಲ್ ಶುಡ್ ನಾಟ್ ಬಿ ಒಂದೇ ಒಂದು ಫ್ಯಾಕ್ಟರ್ ಯಾವುದು ನಿಮ್ಮ ಮುಂದಿನ ಪ್ರೆಗ್ನೆನ್ಸಿಯನ್ನು ಎಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಹೋಪ್ಫುಲಿ ನಿಮ್ಮ ಕ್ವೆಶನ್ಸಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಬಿ ಸೇಫ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.